ಫ್ಯಾಮಿಲಿ ಸಮೇತ ಬಂದು ಎಂಜಾಯ್ ಮಾಡ್ತಾ ಇದ್ದಾರೆ ಹಾಗೇನೆ ಹೊಸ ಹೊಸ ಸ್ಟಾಲ್ ಗಳು ಕೂಡ ಓಪನ್ ಆಗ್ತಾ ಇದೆ ಜನ ಹಾಗೆ ಬರ್ತಾ ಇದ್ದಾರೆ ಸೋ ಎಲ್ಲೆಲ್ಲ ಏನೇನ್ ಸ್ಟಾಲ್ ಇದೆ ಏನೇನ್ ಸ್ಪೆಷಲ್ ಇದೆ ಅಂತ ನೋಡ್ತಾ ಹೋಗೋಣ ಕೆಲವೊಂದು ಐಟಮ್ಸ್ ಗಳು ತುಂಬಾನೇ ಸ್ಪೆಷಲ್ ಅಂತ ಅನ್ಸುತ್ತೆ ಯಾಕಂದ್ರೆ ನೀವು ಈ ಬಾಳೆಕಾಯಿದ್ದು ಬಜ್ಜಿ ಮತ್ತೆ ಈ ಪಾಪಡ್ ಈ ತರದೆಲ್ಲ ನೀವು ನೋಡ್ತಾ ಹೋದಾಗ ನಿಮಗೆ ತುಂಬಾ ಬಿಸಿ ಬಿಸಿ ತಿನ್ನಬೇಕು ಅಂತ ಅನ್ಸುತ್ತೆ ಸರ್ರು ಬಾಳೆಕಾಯಿ ಬಜ್ಜಿ ಪ್ರಿಪೇರ್ ಮಾಡ್ತಿದ್ದಾರೆ ಸರ್ ಕೇಳಬಿಡಣ ಸರ್ ಬಾಳೆಕಾಯಿ ಬಜ್ಜಿ ಅಂದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಸೋ ನೀವು ಅದನ್ನೇ ಪ್ರಿಪೇರ್ ಮಾಡ್ತಾ ಇದ್ದೀರಾ ಎಷ್ಟು ಅಂತ ಪ್ರಿಪೇರ್ ಮಾಡ್ತೀರಾ ಅಂದ್ರೆ ಹೆಂಗಿದೆ ಸರ್ ಪ್ಲಾನ್ ಇವತ್ತಿಂದು ಚೆನ್ನಾಗಿದೆ ಓಕೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಬಜ್ಜಿ 3 ಇಯರ್ ಇಂದ ಬಜ್ಜಿ ಮಾಡ್ತಾ ಇದ್ದೀರಾ ಓಕೆ ಸೋ ಟೇಸ್ಟ್ ಅಲ್ಲಿ ಎಲ್ಲ ಹೆಂಗ್ ಹೇಳ್ತಾರೆ ಯಾಕಂದ್ರೆ ಇದು ಎಲ್ಲ ಕಡೆನೂ ಮಾಡಲ್ಲ ಕೆಲವು ಕಡೆ ಮಾತ್ರ ಇರುತ್ತೆ ಏನು ಹೇಳ್ತಾರೆ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಎಲ್ಲ ಬಂದು ತಿಂತಾ ಇದ್ದಾರೆ ಎಲ್ಲ ತಿಂತಾ ಇಷ್ಟ ಆಗ್ತಿದೆ ಎಲ್ಲರಿಗೂ ಓಕೆ ಸೋ ಇದು ಇದು ಇಷ್ಟೇನಾ ಇದಕ್ಕೆ ಏನಾದರೂ ಮಸಾಲಾ ಆಡ್ ಮಾಡ್ತೀರಾ ಮಸಾಲಾ ಆಡ್ ಮಾಡ್ತೀರಾ ಸೋ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಡೆಲ್ಲಿ ಪಾಪಡ್ ಅಂದ್ಬಿಟ್ಟು ಡೆಲ್ಲಿ ಪಾಪಡ್ ಅಂತ ಓಕೆ ಇದಕ್ಕೆ ಏನೇನ್ ಆಡ್ ಮಾಡ್ತೀರಾ ಇದು ಚಿಲ್ಲಿ ಪೌಡರ್ ಆನಿಯನ್ ಆನಿಯನ್ ಸೋ ಯಾರಾದರೂ ಬಂದು ತಗೊಂಡು ತಿಂದ್ರಾ ಈಗ ಇನ್ನು ತಗೊಂಡಿಲ್ಲ ಇನ್ನು ಸ್ಟಾರ್ಟ್ ಆಗ್ತಾ ಇದೆ ಓಕೆ ಸೋ ಆಮೇಲೆ ನಾನೇ ಬಂದು ತಿಂತೀನಿ ಓಕೆ ನೋಡಿ ಇದು ಡೆಲ್ಲಿ ಪಾಪಡ್ ಅಂತ ಕರೀತಾರಂತೆ ಇದು ಹಾಗೇನೇ ಬಾಳೆಕಾಯಿ ಬಜ್ಜಿ ಇದೆ ಆಮೇಲೆ ಇದೇನು ಕ್ಯಾಪ್ಸಿಕಂ ಬಜ್ಜಿ ಇದೆ ಬಿಸಿ ಬಿಸಿ ಬಜ್ಜಿಗಳಿಗೆ ಏನು ಬೇಕು ಅಂತಂದ್ರೆ ಈ ಇಲ್ಲಿಗೆ ಬರಬಹುದು ಎಲ್ಲ ಬಿಸಿ ಬಿಸಿ ಇದೆ ಇನ್ನು ಜನ ಬರ್ತಾ ಇದ್ದಾರೆ ಆಲ್ರೆಡಿ ತುಂಬಾ ಜನ ಬಂದು ಬಜ್ಜಿನೇ ತಿಂತಾ ಇದ್ದಾರೆ ಯಾಕಂದ್ರೆ ಕೂಲ್ ಆಗಿದೆ ಅಲ್ವಾ ಸೋ ಬಜ್ಜಿ ಬಿಸಿ ಬಿಸಿಯಾಗಿ ತಿಂದ್ರೆ ಚೆನ್ನಾಗಿರುತ್ತೆ ಅನ್ನೋ ರೀಸನ್ ಗೆ ತಿಂತಾ ಇದ್ದಾರೆ ಆಲ್ರೆಡಿ ನನಗೆ ಇಲ್ಲಿ ತುಂಬಾ ಸ್ಪೆಷಲ್ ಅಂತ ಅನ್ಸ್ತಾ ಇರೋದು ಬಾಳೆಕಾಯಿ ಬಜ್ಜಿ ತುಂಬಾ ಸ್ಪೆಷಲ್ ಅಂತ ಅನ್ನಿಸ್ತಾ ಇದೆ ಮತ್ತೆ ಪಾಪಡ್ ಕೂಡ ಸ್ಪೆಷಲ್ ಅಂತ ಅನ್ನಿಸ್ತಾ ಇದೆ ಸೋ ನೋಡೋಣ ಎಷ್ಟು ಟೇಸ್ಟಿ ಆಗಿದೆ ನಾನು ಎಲ್ಲ ಕಡೆ ತಿನ್ಕೊಂಡು ಬರ್ತಾ ಇದ್ದೀನಿ ಯಾವ್ದು ಇಷ್ಟ ಆಗುತ್ತೆ ಅಂತ ನೋಡ್ಕೊಂಡು ಬರ್ತಾ ಇದ್ದೀನಿ ನೋಡೋಣ ಜನನು ಕೂಡ ಹಾಗೆ ಇಷ್ಟಪಟ್ಟು ತಿಂತಾ ಇದ್ದಾರೆ ನೋ ಎಲ್ಲ ತಿಂತಿದ್ದಿದ್ದು ನನಗೆ ಆಕ್ಚುಲಿ ಬಜ್ಜಿ ತಿನ್ನಬೇಕು ಅಂತ ಅನ್ನಿಸ್ತು ಸೋ ನನಗೆ ಅಂತ ಪ್ರಿಪೇರು ಮಾಡ್ಕೊಂತಾ ಇದ್ದೀನಿ ನೋಡೋಣ ಇದು ಕ್ಯಾಪ್ಸಿಕಂ ಬಜ್ಜಿ ಅಲ್ವಾ ಓಕೆ ಕ್ಯಾಪ್ಸಿಕಂ ಬಜ್ಜಿ ಇದು ಅದೇನು ಮಿರ್ಚಿ ಚಟ್ನಿ ಚಟ್ನಿ ಏನೇನು ಹಾಕ್ತಿದ್ದೀರಾ ಅದಕ್ಕೆ ಅದಕ್ಕೆ ಈರುಳ್ಳಿ ಆಮೇಲೆ ಬೆಳ್ಳುಳ್ಳಿ ಶುಂಠಿ ಮೆಣಸಿನಕಾಯಿ ಆಮೇಲೆ ಕೊತ್ತಂಬರಿ ಸೊಪ್ಪು ಪುದೀನ ಇದ್ರ ಜೊತೆಗೆ ತಿಂದ್ರೆ ಚೆನ್ನಾಗಿರತ್ತೆ ಇದ್ದಂಗೆ ಅಲ್ವಾ ಎಸ್ ನೋಡೋಣ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ ವೆದರು ಚೆನ್ನಾಗೇ ಇದೆ ಸೊ ಬಿಸಿ ಬಿಸಿ ಇದೆ ಜೊತೆ ಖಾರನೂ ಇದೆ ಸೂಪರ್ ಆಗಿದೆ ಈ ಚಟ್ನಿ ಇರೋದ್ರಿಂದ ಇದು ತುಂಬ ಚೆನ್ನಾಗಂತ ಅನಿಸ್ತಿದೆ ಯಾಕಂದರೆ ಇದು ಕ್ಯಾಪ್ಸಿಕಮ್ ಅಂತ ಕ್ಯಾಪ್ಸಿಕಮಲ್ಲಿ ಯೂಶ್ವಲಿ ಖಾರ ಇರಲ್ಲ ಬಟ್ ಈ ಚಟ್ನಿ ಇದರಲ್ಲಿ ಪುದೀನ ಇದೆ ಮತ್ತು ಖಾರ ಇದೆ ಸೊ ಎಲ್ಲ ಇರೋದ್ರಿಂದ ತುಂಬ ಚೆನ್ನಾಗಿ ಅನಿಸ್ತಿದೆ ಇದು ಕಾಂಬಿನೇಷನ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ತಿಂತಾನೆ ಇರಬೇಕು ಅಂತಲೂ ಅನ್ನಿಸ್ತಾ ಇದೆ ಹಾಗೇನು ಬೇರೆ ಬೇರೆ ಏನೇನಿದೆ ಅಂತ ಎಲ್ಲ ನೋಡ್ತಾ ಹೋಗೋಣ ಇದು ಇಲ್ಲಿ ಏನೇನಿದೆ ಇದು ವೆಜ್ಜಾ ನಾನ್ ವೆಜ್ಜಾ ವೆಜ್ಜಾ ನಾನ್ ವೆಜ್ಜಾ ಎರಡು ಇದೆಯಾ ಏನೇನು ಏನೇನು ಸ್ಪೆಷಲ್ ಇದೆ ನಿಮ್ಮ ಸ್ಟಾಲಲ್ಲಿ ಎಗ್ ರೋಲು ನೂಡಲ್ಸು ಟ್ವಿಸ್ಟರ್ ಐಸ್ ಗೋಲಾ ಎಲ್ಲ ಎಗ್ ರೋಲ್ ಸೊ ಎಗ್ ರೋಲ್ ಅಲ್ಲಿ ತುಂಬಾ ತರದ ರೋಲ್ ಬರುತ್ತಲ್ವಾ ಇದು ಇದು ಏನ್ ಸ್ಪೆಷಲ್ ಚಿಕನ್ ರೋಲ್ ಚಿಕನ್ ರೋಲ್ ಎಗ್ ರೋಲ್ ಅಲ್ಲಿ ಚಿಕನ್ ರೋಲ್ ಎರಡು ಆಯ್ತು ಸೊ ಎರಡು ಮಿಕ್ಸ್ ಮಾಡಿ ಅಲ್ವಾ ಓಕೆ ಇಲ್ಲಿ ಇಷ್ಟಪಟ್ಟು ಏನ್ ತಿಂತಾ ಇದಾರೆ ಅಂದ್ರೆ ತುಂಬಾ ಏನ್ ಬಂದು ತಿಂತಾ ಇದಾರೆ ಇಲ್ಲ ತಿಂತಿಂತಾರೆ ಇಲ್ಲ ತಿಂತ ಎಲ್ಲಾನು ತಿಂತಿದ್ರಾ ನೀವೇನೇನ್ ತಿಂದ್ರಿ ಎಗ್ ರೋಲ್ ಎಗ್ ರೋಲ್ ತಿಂದ್ಬಿಟ್ರ ಆಲ್ರೆಡಿ ನೀವು ಫಸ್ಟ್ ಅಲ್ಲಿ ಆದ್ರೆ ಟ್ವಿಸ್ಟರ್ ತಿಂತಿರಲ್ಲ ಅದು ಜಾಸ್ತಿ ಅದೇ ಎಗ್ ರೋಲ್ ತಿಂದಿರ ಎಗ್ ರೋಲ್ ತಿಂದ್ರಾ ಸೊ ಇವತ್ತು ಎಗ್ ರೋಲ್ ತಿಂದ್ರೆ ಓಕೆ ಈಗ ಮಾಡ್ತಿರೋದೇನು ಇದು ಅದು ಪನ್ನೀರ್ ರೋಲ್ ಪನ್ನೀರ್ 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 ಅದು ಅದಕ್ಕೆ ಏನು ಅಂದ್ರೆ ಏನಾದ್ರು ಮಿಕ್ಸ್ ಮಾಡ್ಕೊಡ್ತೀರಾ ಪನ್ನೀರ್ ರೋಲ್ ಆದ್ರೆ ಪನ್ನೀರ್ ರೋಲ್ ಮಾಡ್ಕೊಡ್ತೀರಾ ಓಕೆ ಸೊ ಇಲ್ಲಿ ವೆಜ್ ಅಂಡ್ ನಾನ್ ವೆಜ್ ಎರಡೂ ಇದೆ ಇಲ್ಲಿ ರೋಲ್ಸ್ ಗಳು ಜಾಸ್ತಿ ಇದೆ ಇಲ್ಲಿ ವೆಜ್ ಅಂಡ್ ನಾನ್ ವೆಜ್ ಎರಡೂ ಇದೆ ಪನ್ನೀರು ಇದೆ ಚಿಕನ್ ಇದೆ ಯಾರಿಗೆ ಏನು ಇಷ್ಟ ಆಗುತ್ತೆ ಅದು ತಿನ್ಬೋದು